ಅನೇಕರು ತಮ್ಮ ಜೀವನದಲ್ಲಿ ಅಧಿಕ ಖುಷಿಯಾಗಿರುವುದನ್ನು ನೀವು ನೋಡಿರುತ್ತೀರಾ ಅವರು ಹಣವನ್ನು ಗಳಿಸುತ್ತಾರೆ ಮತ್ತು ಹೊಸ ಹೊಸ ಅವಕಾಶಗಳನ್ನು ಆಕರ್ಷಿಸಿಕೊಳ್ಳುತ್ತಾರೆ ಅದೇ ಇನ್ನೊಂದು ಕಡೆ ಸ್ವಲ್ಪ ಜನಗಳಿಗೆ ಜೀವನವನ್ನು ನಡೆಸಲು ಸಂಘರ್ಷವನ್ನು ಮಾಡಬೇಕಾಗುತ್ತದೆ ಇಲ್ಲ ಚೆನ್ನಾಗಿ ಗಳಿಸಿದರೂ ಖುಷಿಯಲ್ಲಿ ಇರುವುದಿಲ್ಲ ಫೈನಾನ್ಷಿಯಲ್ ಸಕ್ಸೆಸ್ ಮತ್ತು ಹ್ಯಾಪಿನೆಸ್ ನೀವು ಎಷ್ಟು ಹಣವನ್ನು ಗಳಿಸುತ್ತೀರಾ ಎಂಬುದರ ಮೇಲೆ ನಿಂತಿಲ್ಲ ಆದರೆ ಅದನ್ನು ಹೇಗೆ ಗಳಿಸುತ್ತೀರಾ ಎಂಬುದರ ಮೇಲೂ ನಿಂತಿದೆ ಇಂದು ನಾವು ಇದರ ಬಗ್ಗೆ ತಿಳಿಸಲಿದ್ದೇವೆ ನೀವು ಇಲ್ಲಿಯವರೆಗೆ ಕೇಳಿರದ ಜಪಾನೀಸ್ ಮನಿ ಮ್ಯಾನೇಜ್ಮೆಂಟ್ ಸೀಕ್ರೆಟ್ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳಿಸಲಿದ್ದೇವೆ ಹಣವನ್ನು ಗಳಿಸಲು ಇರುವ ಸರಿಯಾದ ಮಾರ್ಗ ಯಾವುದು ಎಂಬುದನ್ನು ಆಳವಾಗಿ ಅರ್ಥ ಮಾಡಿಸುತ್ತೇವೆ ಮತ್ತು ನೀವು ಅದರ ಜೊತೆ ಹೇಗೆ ಖುಷಿಯಾಗಿರಬಹುದು ಎಂಬುದನ್ನು ತಿಳಿಸಲಿದ್ದೇವೆ ಹ್ಯಾಪಿ ಮನಿ ದಿ ಜಪಾನೀಸ್ ಆರ್ಟ್ ಆಫ್ ಮೇಕಿಂಗ್ ಪೀಸ್ ವಿತ್ ಯುವರ್ ಮನಿ ಪುಸ್ತಕವನ್ನು ಕೆನ್ವೊಂಡಾ ಅವರು ಬರೆದಿದ್ದಾರೆ ಕೆನ್ವೊಂಡಾ ಅವರು ಪರ್ಸನಲ್ ಫೈನಾನ್ಸ್ ಮೇಲೆ 50ಕ್ಕೂ ಅಧಿಕ ಪುಸ್ತಕಗಳನ್ನು ಬರೆದಿದ್ದಾರೆ ಮತ್ತು ಅವರು ಜಪಾನ್ನ ಬ್ರಾಡ್ಕಾಸ್ಟ್ನಲ್ಲಿ ಗೌರವಯುತ ಅತಿಥಿಯಾಗಿದ್ದಾರೆ ಇಂದಿನ ವಿಡಿಯೋದಲ್ಲಿ ನಾವು ಹ್ಯಾಪಿ ಮನಿಯ ಕೀ ಪ್ರಿನ್ಸಿಪಲ್ಸ್ ಬಗ್ಗೆ ತಿಳಿಯಲಿದ್ದೇವೆ ಮತ್ತು ಫೈನಾನ್ಸ್ ಜೊತೆ ನಿಮ್ಮ ಸಂಬಂಧವನ್ನು ಹೇಗೆ ಬದಲಿಸುತ್ತದೆ ಎಂಬುದನ್ನು ತಿಳಿಸಲಿದ್ದೇವೆ ನೀವು ಸಾಲದಲ್ಲಿ ಮುಳುಗಿದ್ದರೂ ಇಲ್ಲ ನಿಮ್ಮ ಫೈನಾನ್ಷಿಯಲ್ ಮೈಂಡ್ಸೆಟ್ ಅನ್ನು ಸುಧಾರಿಸಿಕೊಳ್ಳಲು ಯೋಚಿಸುತ್ತಿದ್ದರೆ ಇಲ್ಲ ಹಣವನ್ನು ಇನ್ನೊಂದು ದೃಷ್ಟಿಕೋನದಿಂದ ನೋಡುತ್ತಿದ್ದರೆ ಈ ವಿಡಿಯೋ ನಿಮಗೆ ವ್ಯಾಲ್ಯೂಯಬಲ್ ಇನ್ಸೈಟ್ಸ್ ಮತ್ತು ಇನ್ಸ್ಪಿರೇಷನ್ ನೀಡುತ್ತದೆ ಆಗಿದ್ದರೆ ಹ್ಯಾಪಿ ಮನಿ ಮತ್ತು ಅನ್ಹ್ಯಾಪಿ ಮನಿಯಲ್ಲಿರುವ ವ್ಯತ್ಯಾಸವೇನು ಖುಷಿ ಮತ್ತು ಗ್ರ್ಯಾಟಿಟ್ಯೂಡ್ನಿಂದ ಗಳಿಸಿದ ಹಣವನ್ನು ಹ್ಯಾಪಿ ಮನಿ ಎನ್ನಲಾಗುತ್ತದೆ ಈ ಹಣದಿಂದ ನಾವು ನಮ್ಮ ಆಳವಾದ ಆಸೆಗಳನ್ನು ಪೂರೈಸಿಕೊಳ್ಳಬಹುದು ಮತ್ತು ಇತರರಿಗೂ ವ್ಯಾಲ್ಯೂಯಬಲ್ ವಸ್ತುಗಳನ್ನು ನೀಡಬಹುದು ಉದಾಹರಣೆಗೆ ವೀಕೆಂಡ್ನಲ್ಲಿ ನೀವು ನಿಮ್ಮ ಗೆಳೆಯರ ಜೊತೆ ಪಾರ್ಟಿಗೆ ಹೋಗಿದ್ದೀರಾ ಆದರೆ ಮಂತ್ ಎಂಡ್ ಆಗಿದ್ದು ನಿಮ್ಮ ಬಜೆಟ್ ತುಂಬ ಟೈಟ್ ಆಗಿದೆ ಇದರ ನಂತರವೂ ನೀವು ನಿಮ್ಮ ಪ್ಲ್ಯಾನನ್ನು ಕ್ಯಾನ್ಸಲ್ ಮಾಡುವುದಿಲ್ಲ ಇಲ್ಲಿ ಖರ್ಚು ಮಾಡುವ ಹಣವು ನಿಮಗೆ ಖುಷಿಯನ್ನು ನೀಡುವುದಿಲ್ಲ ಏಕೆಂದರೆ ಒಳಗಿನಿಂದ ನಿಮ್ಮಲ್ಲೇ ನೀವು ಫೈಟ್ ಮಾಡುತ್ತಿರುತ್ತೀರಾ ಇನ್ನೊಂದು ಕಡೆ ಅನ್ಹ್ಯಾಪಿ ಮನಿ ಎಂದರೆ ಭಯ ನಾಚಿಕೆಯಿಂದ ಗಳಿಸಿದ ಇಲ್ಲ ಖರ್ಚು ಮಾಡಿದ ಹಣವಾಗಿದೆ ಅದು ನಮಗೆ ಇಷ್ಟವಿಲ್ಲದ ಕೆಲಸವನ್ನು ಮಾಡಿ ಗಳಿಸಿದ ಹಣವಾಗಿರುತ್ತದೆ ಅದು ನಮ್ಮ ವ್ಯಾಲ್ಯೂಸ್ ಮತ್ತು ಬಿಲೀಫ್ಸ್ಗೆ ವಿರುದ್ಧವಾಗಿರುತ್ತದೆ ಈ ಹಣವನ್ನು ನಮಗೆ ಇಷ್ಟವಿಲ್ಲದ ವಸ್ತುಗಳ ಮೇಲೆ ಖರ್ಚು ಮಾಡುತ್ತೇವೆ ಇದು ನಮ್ಮ ಲಾಂಗ್ ಟರ್ಮ್ ಗೋಲ್ಗೆ ವಿರುದ್ಧವಾಗಿದೆ ಉದಾಹರಣೆಗೆ ನೀವು ನಿಮಗೆ ಇಷ್ಟವಿಲ್ಲದ ಜಾಬನ್ನು ಮಾಡುತ್ತಿದ್ದರೆ ನಿಮಗೆ ಅದರಲ್ಲಿ ಸಮಯವನ್ನು ಕಳೆಯಲು ಕಠಿಣವೆನಿಸುತ್ತಿರುತ್ತದೆ ಆ ರೀತಿಯ ಜಾಬ್ನಿಂದ ಗಳಿಸಿದ ಹಣವನ್ನು ನೀವು ಯಾವಾಗಲೂ ನೆಗೆಟಿವ್ ಫೀಲಿಂಗ್ನಿಂದ ನೋಡುತ್ತೀರಾ ಹ್ಯಾಪಿ ಮನಿ ಪುಸ್ತಕದ ಟಾಪ್ 6 ಲರ್ನಿಂಗ್ಸ್ ಬಗ್ಗೆ ಈಗ ತಿಳಿಯೋಣ ಬೈ ಎಕ್ಸ್ಪೀರಿಯನ್ಸಸ್ ನಾಟ್ ಥಿಂಗ್ಸ್ ಟ್ರಾವೆಲ್ ಕನ್ಸರ್ಟ್ಗಳಿಗೆ ಹಣವನ್ನು ಖರ್ಚು ಮಾಡುವುದು ಮೆಟೀರಿಯಲ್ ವಸ್ತುಗಳಿಗೆ ಖರ್ಚು ಮಾಡುವ ಹಣಕ್ಕಿಂತ ಅಧಿಕ ಖುಷಿಯನ್ನು ನೀಡುತ್ತದೆ ನೀವು ನಿಮಗೆ ಬೇಕಾಗಿದ್ದ ಒಂದು ದುಬಾರಿ ವಸ್ತುವನ್ನು ಖರೀದಿಸಿದ ಆ ದಿನವನ್ನು ನೆನಪಿಸಿಕೊಳ್ಳಿ ಆ ಖುಷಿಯ ಅನುಭವ ಎಷ್ಟು ದಿನವಿತ್ತು ಕೇವಲ ಸ್ವಲ್ಪ ದಿನ ಇರಬಹುದು ಈಗ ನೀವು ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ಮಾಡಿದ ದಿನಗಳನ್ನು ನೆನಪಿಸಿಕೊಳ್ಳಿ ಇದು ನಮಗೆ ಎಷ್ಟೋ ವರ್ಷಗಳು ನೆನಪಿನಲ್ಲಿ ಇರುತ್ತದೆ ಇದುವೇ ಕೆನ್ಹೊಂಡಾ ಅವರ ಬೈ ಎಕ್ಸ್ಪೀರಿಯನ್ಸಸ್ ನಾಟ್ ಥಿಂಗ್ಸ್ ಫಿಲಾಸಫಿ ಆಗಿದೆ ನೀವು ಬೇಡದಿರುವ ವಸ್ತುಗಳ ಮೇಲೆ ಹಣವನ್ನು ಖರ್ಚು ಮಾಡುವ ಬದಲು ನಿಮಗೆ ಖುಷಿಯನ್ನು ನೀಡುವ ವಸ್ತುಗಳನ್ನು ಕನ್ಸಿಡರ್ ಮಾಡಬೇಕು ಇದರಲ್ಲಿ ಅನೇಕ ವಿಷಯಗಳು ಬರುತ್ತವೆ ಉದಾಹರಣೆಗೆ ನಿಮ್ಮ ನೆಚ್ಚಿನ ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡುವುದು ನಿಮ್ಮ ನೆಚ್ಚಿನ ಲೇಖಕರು ಬರೆದಿರುವ ಪುಸ್ತಕವನ್ನು ಓದುವುದು ಇಲ್ಲ ನೀವು ಯಾವಾಗಲೂ ಹೋಗಬಯಸಲು ಬಯಸಿದ್ದ ಜಾಗಕ್ಕೆ ಹೋಗುವುದು ನಾವು ನಮ್ಮ ಫೈನಾನ್ಷಿಯಲ್ ನಿರ್ಧಾರಗಳನ್ನು ಚಾಯ್ಸ್ ರೀತಿ ನೋಡಿದರೆ ಅದರ ಮೇಲೆ ಅಧಿಕ ಕಂಟ್ರೋಲ್ ಮಾಡಬಹುದು ಮತ್ತು ನಮ್ಮ ಫೈನಾನ್ಷಿಯಲ್ ಬದುಕಿನಲ್ಲಿ ಪಾಸಿಟಿವ್ ಚೇಂಜಸ್ ತರಬಹುದು ಬೈ ಟೈಮ್ ನಿಮಗೆ ಎಂದಾದರೂ ದಿನದಲ್ಲಿ ತುಂಬ ಕಡಿಮೆ ಸಮಯ ಇದೆ ಎಂದು ಅನಿಸಿದೆಯೇ ಇಲ್ಲ ಒಂದು ಟಾಸ್ಕ್ನಿಂದ ಇನ್ನೊಂದಕ್ಕೆ ಶಿಫ್ಟ್ ಆಗಲು ಅವಸರ ಮಾಡುತ್ತಿರುವಿರಾ ಇದರಿಂದ ನಿಮ್ಮ ಹತ್ತಿರ ರಿಲ್ಯಾಕ್ಸ್ ಮತ್ತು ಬದುಕನ್ನು ಎಂಜಾಯ್ ಮಾಡಲು ಸಮಯವಿರುವುದಿಲ್ಲ ಆ ರೀತಿ ಇದ್ದರೆ ನೀವು ಒಬ್ಬರೇ ಆ ರೀತಿ ಆಗಿಲ್ಲ ಅನೇಕರಿಗೆ ಈ ರೀತಿಯೇ ಆಗುತ್ತದೆ ಇಲ್ಲಿಯೇ ಬೈ ಟೈಮ್ ಕಾನ್ಸೆಪ್ಟ್ ಬರುತ್ತದೆ ನಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ಮತ್ತು ನಮ್ಮ ಗುರಿಯನ್ನು ತಲುಪಲು ನಮಗೆ ಒಂದೇ ಒಂದು ವಸ್ತುವಿನ ಅವಶ್ಯಕತೆ ಇದೆ ಆ ವಸ್ತುವೇ ಸಮಯವಾಗಿದೆ ಸಮಯವನ್ನು ಖರೀದಿಸಲು ಸಾಧ್ಯವಿಲ್ಲ ಎನ್ನುತ್ತಾರೆ ಆದರೆ ನಾವು ನಮ್ಮ ಬ್ಯುಸಿ ಲೈಫ್ನಿಂದ ಒಂದು ಹೆಜ್ಜೆ ಹಿಂದೆ ಹೋಗಿ ಪ್ರಯಾರಿಟಿ ಬಗ್ಗೆ ತಿಳಿದುಕೊಳ್ಳಬೇಕು ನಮಗೆ ಯಾವುದು ತುಂಬ ಅವಶ್ಯಕತೆ ಇದೆ ಮತ್ತು ನಾವು ನಮ್ಮ ಸ್ಪೆಂಡಿಂಗ್ ಹ್ಯಾಬಿಟನ್ನು ಆ ಪ್ರಯಾರಿಟಿಗಳ ಜೊತೆಗೆ ಹೇಗೆ ಅಲೈನ್ ಮಾಡಬಹುದು ಎಂಬುದನ್ನು ತಿಳಿಯಬೇಕು ಇದಕ್ಕೆ ನಿಮ್ಮ ಬಿಸ್ನೆಸ್ನಲ್ಲಿ ತುಂಬ ಫುಲ್ಫಿಲ್ಲಿಂಗ್ ಇರದ ತುಂಬ ಇಂಪ್ಯಾಕ್ಟ್ಫುಲ್ ಇರದ ಆ್ಯಕ್ಟಿವಿಟಿಗಳನ್ನು ನಿರ್ಲಕ್ಷಿಸಬೇಕು ನಾವು ಹಣವನ್ನು ಗಳಿಸುವ ಮೇಲೆ ಗಮನ ಹರಿಸುವ ಬದಲು ನಮಗಾಗಿ ಸಮಯವನ್ನು ಉಳಿಸುವ ಬಗ್ಗೆ ಯೋಚಿಸಬೇಕು ಎಂದು ಕೆನ್ವೊಂಡಾ ಹೇಳುತ್ತಾರೆ ಆಗ ಮಾತ್ರ ನಮ್ಮ ಬದುಕಿನಲ್ಲಿ ನಾವು ಶಾಂತಿ ಮತ್ತು ಸಂತೋಷವನ್ನು ಹುಡುಕಲು ಸಾಧ್ಯವಾಗುತ್ತದೆ ಪೇ ನೌ ಕನ್ಸ್ಯೂಮ್ ಲೇಟರ್ ಬೈ ನೌ ಪೇ ಲೇಟರ್ ಎಂಬ ಕ್ರೆಡಿಟ್ ಕಾರ್ಡ್ಸ್ ಜಗತ್ತಿನಲ್ಲಿ ಕೆನ್ವೊಂಡಾ ಬೇರೆಯದನ್ನೇ ಸಜೆಸ್ಟ್ ಮಾಡುತ್ತಾರೆ ಅದುವೇ ಪೇ ನೌ ಕನ್ಸ್ಯೂಮ್ ಲೇಟರ್
ಅಂದರೆ ನೀವು ಸಾಲ ತೆಗೆದುಕೊಳ್ಳುವುದನ್ನು ಬಿಟ್ಟು ಖರೀದಿಸಿದ ವಸ್ತುಗಳಿಗೆ ಕ್ಯಾಶ್ ಇಲ್ಲ ಅಡ್ವಾನ್ಸ್ ಪೇಮೆಂಟ್ ಮಾಡಿ. ಇದರಿಂದ ನೀವು ಆ ವಸ್ತುವನ್ನು ಯಾವುದೇ ರೀತಿಯ ಸ್ಟ್ರೆಸ್ ಇಲ್ಲದೆ ಎಂಜಾಯ್ ಮಾಡಬಹುದು. ನಾವು ಯಾವುದಾದರೂ ವಸ್ತುಗಳಿಗೆ ಮುಂಚೆಯೇ ಸೇವ್ ಮತ್ತು ಪ್ಲಾನ್ ಮಾಡಿದರೆ ಅದು ನಮಗೆ ಅಧಿಕ ಸ್ಯಾಟಿಸ್ಫ್ಯಾಕ್ಷನ್ ನೀಡುತ್ತದೆ ಮತ್ತು ನಾವು ನಮ್ಮ ಫೈನಾನ್ಷಿಯಲ್ ಸಿಚುವೇಶನ್ನಿಂದ ಅಧಿಕ ಸ್ಯಾಟಿಸ್ಫೈ ಇರುತ್ತೇವೆ. ಸಾಲ ಮತ್ತು ಕ್ರೆಡಿಟ್ಸನ್ನು ಅವಾಯ್ಡ್ ಮಾಡುವುದರಿಂದ ನಾವು ನಮ್ಮನ್ನು ಇಂಟ್ರೆಸ್ಟ್ ಪೇಮೆಂಟ್ನಿಂದ ಉಳಿಸಿಕೊಳ್ಳಬಹುದು ಮತ್ತು ಹಣವನ್ನು ರೀಪೇ ಮಾಡುವ ಭಯದಿಂದಲೂ ಉಳಿದುಕೊಳ್ಳಬಹುದು. ಇನ್ವೆಸ್ಟ್ ಇನ್ ಅದರ್ಸ್. ಹಣದ ವಿಷಯ ಬಂದಾಗ ಇನ್ವೆಸ್ಟ್ ಇನ್ ಅದರ್ಸ್ ನಮ್ಮ ಮೈಂಡ್ಸೆಟ್ಟನ್ನು ಸ್ಕೇರ್ಸಿಟಿಯಿಂದ ಅಬಂಡೆನ್ಸ್ಗೆ ತರುತ್ತದೆ. ನನ್ನ ಹತ್ತಿರ ಹಣವಿಲ್ಲ, ಅದು ಇಲ್ಲ, ಇದು ಇಲ್ಲ ಎಂಬ ಫೀಲಿಂಗ್ಸ್ನಿಂದ ಮೇಲೆ ಬಂದು ನಮ್ಮ ಹತ್ತಿರ ಇರುವ ಎಕ್ಸಿಸ್ಟಿಂಗ್ ವಸ್ತುಗಳನ್ನು ಹೇಗೆ ಎಫಿಷಿಯೆಂಟಾಗಿ ಬಳಸಬಹುದು, ಅವುಗಳನ್ನು ಹೇಗೆ ಗ್ರೋ ಮಾಡುವುದು ಮತ್ತು ಇತರರೊಂದಿಗೆ ಅದನ್ನು ಶೇರ್ ಮಾಡುವುದು ಹೇಗೆ ಎಂಬುದನ್ನು ನೋಡಬೇಕು. ಇತರರ ಮೇಲೆ ಇನ್ವೆಸ್ಟ್ ಮಾಡಲು ಅನೇಕ ಮಾರ್ಗಗಳಿವೆ. ಉದಾಹರಣೆಗೆ ಚಾರಿಟಿಗೆ ಡೊನೇಟ್ ಮಾಡುವುದು, ವಾಲಂಟಿಯರ್ ಆಗುವುದು ಮತ್ತು ನಿಮ್ಮ ಗೆಳೆಯರು ಮತ್ತು ಕುಟುಂಬಕ್ಕೆ ಅವಶ್ಯಕತೆಯ ಸಮಯದಲ್ಲಿ ಸಹಾಯ ಮಾಡುವುದು ಬರುತ್ತದೆ. ಹೋಂಡಾ ಗಿವಿಂಗ್ ಮೈಂಡ್ಸೆಟ್ಟನ್ನು ಬೆಳೆಸಿಕೊಳ್ಳಲು ಹೇಳುತ್ತಾರೆ. ನಾವು ಹಣವನ್ನು ಜಗತ್ತಿನಲ್ಲಿ ಒಂದು ಪಾಸಿಟಿವ್ ಚೇಂಜ್ ತರಲು ಟೂಲ್ ರೀತಿ ನೋಡಬೇಕು ಎನ್ನುತ್ತಾರೆ. ಇದಕ್ಕೆ ನಾವು ಗ್ರ್ಯಾಟಿಟ್ಯೂಡ್ ಮೈಂಡ್ಸೆಟ್ಟನ್ನು ಡೆವಲಪ್ ಮಾಡಿಕೊಳ್ಳಬೇಕು. ಇದು ನಮಗೆ ಹಣದ ಮಹತ್ವದ ಬಗ್ಗೆ ತಿಳಿಸುವುದಲ್ಲದೆ ನಮ್ಮ ಎಕ್ಸ್ಪೀರಿಯನ್ಸನ್ನು ಅನುಭವಿಸಲು ಮತ್ತು ಇತರರೊಂದಿಗೆ ಶೇರ್ ಮಾಡಿಕೊಳ್ಳಲು ಸಹಕರಿಸುತ್ತದೆ. ಫೋಕಸ್ ಆನ್ ದ ಜರ್ನಿ. ಕೆಲವೊಮ್ಮೆ ಜನರು ಹಣವನ್ನು ಗಳಿಸುವುದರಲ್ಲಿ ಎಷ್ಟು ಬ್ಯುಸಿಯಾಗುತ್ತಾರೆಂದರೆ ಬದುಕನ್ನು ಎಂಜಾಯ್ ಮಾಡಲು ಸಮಯವಿರುವುದಿಲ್ಲ. ಹೀಗಾಗಿಯೇ ಅವರಿಗೆ ಫೈನಾನ್ಷಿಯಲ್ ಸಕ್ಸಸ್ ಸಾಧಿಸಿದ ನಂತರವೂ ಸ್ಟ್ರೆಸ್, ಆಂಗ್ಸಿಟಿ ಮತ್ತು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅನುಭವವಿರುತ್ತದೆ. ಇದಕ್ಕೆ ನೀವು ಹಣವನ್ನು ಏಕೆ ಗಳಿಸುತ್ತಿದ್ದೀರಾ ಎಂದು ಯೋಚಿಸಿ. ಹಣವನ್ನು ಗಳಿಸುವುದರ ಜೊತೆಗೆ ಬದುಕಿನ ಇತರ ಎಕ್ಸ್ಪೀರಿಯನ್ಸ್ಗಳನ್ನು ಸ್ಯಾಕ್ರಿಫೈಸ್ ಮಾಡದಿರುವುದು ಪ್ರಮುಖವಾಗಿದೆ. ನಿಮ್ಮ ಕುಟುಂಬ ಇಲ್ಲ ಆಫೀಸ್ ಮೇಲೆ ಸಮಯವನ್ನು ಕಳೆಯಿರಿ. ಪ್ರತಿಯೊಂದು ವಸ್ತುವಿನ ಬ್ಯಾಲೆನ್ಸ್ ಇರುವುದು, ರಿಯಲಿಸ್ಟಿಕ್ ಗೋಲ್ಸ್ಗಳನ್ನು ಸೆಟ್ ಮಾಡುವುದು ಮತ್ತು ಸೆಲ್ಫ್ ಕೇರ್ ಬಗ್ಗೆ ಗಮನ ಹರಿಸುವುದು ಒಂದು ಫುಲ್ಫಿಲ್ಲಿಂಗ್ ಬದುಕನ್ನು ಜೀವಿಸಲು ತುಂಬ ಮುಖ್ಯವಾಗಿದೆ. ಜನರು ಮಿಲಿನಿಯರ್ ಆಗಿರಬಹುದು, ಆದರೆ ಹಣವನ್ನು ಮ್ಯಾನೇಜ್ ಮಾಡುವ ಜರ್ನಿಯನ್ನು ಎಂಜಾಯ್ ಮಾಡಿಕೊಂಡು ಒಂದು ಪಾಸಿಟಿವ್ ರಿಲೇಷನ್ಶಿಪ್ ಇಟ್ಟುಕೊಂಡು ಅಧಿಕ ಸಂತೋಷ ಮತ್ತು ಫುಲ್ಫಿಲ್ಮೆಂಟನ್ನು ಅನುಭವಿಸಬಹುದು. ಬಿ ಯುವರ್ ಸೆಲ್ಫ್. ನೀವು ನಿಮ್ಮೊಂದಿಗೆ ಹಾನೆಸ್ಟ್ ಇದ್ದಾಗ ಟ್ರೂ ಫೈನಾನ್ಷಿಯಲ್ ವೆಲ್ಬೀಯಿಂಗ್ ಇರಲು ಸಾಧ್ಯವಾಗುತ್ತದೆ ಎಂದು ಹೋಂಡಾ ಹೇಳುತ್ತಾರೆ. ನೀವು ನಿಮ್ಮ ವ್ಯಾಲ್ಯೂಸ್ ಮತ್ತು ಪ್ರಿಯಾರಿಟಿ ಮೇಲೆ ಅಲೈನ್ ಮಾಡಬೇಕು ಹೊರತು ಇತರರ ಅಡ್ವೈಸ್ ಮತ್ತು ಸಮಾಜದ ಎಕ್ಸ್ಪೆಕ್ಟೇಷನ್ಸ್ ಮೇಲಲ್ಲ. ಏಕೆಂದರೆ ಹಣವನ್ನು ಗಳಿಸುವುದೇ ನಮ್ಮ ಎಂಡ್ ಗೋಲ್ ಆಗಿರುವುದಿಲ್ಲ. ಹಣವು ಕೇವಲ ಒಂದು ಮೀನಿಂಗ್ಫುಲ್ ಮತ್ತು ಸ್ಯಾಟಿಸ್ಫ್ಯಾಕ್ಟರಿ ಬದುಕನ್ನು ಜೀವಿಸಲು ಇರಲು ಒಂದು ವಸ್ತುವಾಗಿದೆ. ನಾವು ನಮ್ಮ ವ್ಯಾಲ್ಯೂಸ್ ಜೊತೆಗೆ ನಿಜವಿದ್ದು ನಮಗೆ ಖುಷಿ ನೀಡದ ವಸ್ತುಗಳ ಮೇಲೆ ಹಣವನ್ನು ಖರ್ಚು ಮಾಡುವುದನ್ನು ನಿಲ್ಲಿಸಬಹುದು ಮತ್ತು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಭಾವನೆ ನೀಡುವ ಎಕ್ಸ್ಪೀರಿಯನ್ಸ್ಗಳ ಮೇಲೆ ಹಣವನ್ನು ಖರ್ಚು ಮಾಡಬೇಕು. ಉದಾಹರಣೆಗೆ ನಿಮಗೆ ಟ್ರಾವೆಲ್ ಮಾಡುವುದು ಇಷ್ಟವೆಂದುಕೊಳ್ಳಿ, ಆದರೆ ನೀವು ಎಕ್ಸ್ಪೆನ್ಸಿವ್ ಫುಡ್, ಕ್ಲಾತ್ ಮತ್ತು ಶಾಪಿಂಗ್ ಮೇಲೂ ಅಧಿಕ ಖರ್ಚು ಮಾಡುತ್ತೀರಾ? ನಿಮಗೆ ನಿಮ್ಮ ಟ್ರಿಪ್ಗೆ ಹಣವನ್ನು ಗಳಿಸಬೇಕು ಎಂದು ತಿಳಿದಿದೆ, ಆದರೆ ಲೇಟೆಸ್ಟ್ ವಸ್ತುಗಳನ್ನು ಖರೀದಿಸುವುದರಿಂದ ನಿಮ್ಮನ್ನು ರಿಜಿಸ್ಟರ್ ಮಾಡಲು ಸಾಧ್ಯವಾಗುವುದಿಲ್ಲ. ಇಂತಹ ಸಮಯದಲ್ಲಿ ನೀವು ನಿಮ್ಮ ಬಜೆಟ್ಟನ್ನು ಎಕ್ಸಾಮಿನ್ ಮಾಡಬೇಕು ಮತ್ತು ನಿಮ್ಮ ಪ್ರಯಾರಿಟಿ ಜೊತೆಗೆ ಅಲೈನ್ ಆಗದಿರುವ ವಸ್ತುಗಳಲ್ಲಿ ಖರ್ಚನ್ನು ಕಡಿಮೆ ಮಾಡಬೇಕು. ನೀವು ಈ ಆರು ಪ್ರಿನ್ಸಿಪಲ್ಸ್ಗಳನ್ನು ಫಾಲೋ ಮಾಡಿದ್ದಲ್ಲಿ ಹಣದ ಜೊತೆಗೆ ಒಂದು ಪಾಸಿಟಿವ್ ಮತ್ತು ಹೆಲ್ತಿ ರಿಲೇಷನ್ಶಿಪ್ಪನ್ನು ನಿರ್ಮಿಸಲು ಸಾಧ್ಯವಾಗುತ್ತದೆ. ಹಣದ ಜೊತೆ ಪಾಸಿಟಿವ್ ರಿಲೇಷನ್ ಇರುವುದು ಬದುಕಿನ ಇತರ ಭಾಗಕ್ಕೂ ರಿಫ್ಲೆಕ್ಟ್ ಆಗುತ್ತದೆ ಎಂದು ಹೋಂಡಾ ಹೇಳುತ್ತಾರೆ. ಈ ಆರು ಪ್ರಿನ್ಸಿಪಲ್ಸ್ನಲ್ಲಿ ನೀವು ಯಾವುದನ್ನು ಈಗಿನಿಂದಲೇ ಫಾಲೋ ಮಾಡುವಿರಿ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ.